ಶ್ರೀರಾಮ ಸಮರ್ಥ ಆಗಸ್ಟ್ 21. ಸುಖವು ನಮ್ಮನ್ನೇ ಅವಲಂಬಿಸಿರುತ್ತದೆ. ಸುಖದ ಉಗಮು ನಮ್ಮಲ್ಲಿಯೇ ಇರುತ್ತದೆ. ಅದು ಜಗತ್ತಿನಿಂದ ಸಿಗುವುದಿಲ್ಲ. ಮನುಷ್ಯನು ಜಗತ್ತಿನಿಂದ ಸುಖ ಪಡೆಯುವ ಪ್ರಯತ್ನ ಮಾಡುತ್ತಾನೆ, ಆದರೆ ಅದು ಅವನಿಗೆ ಸಿಗುವುದಿಲ್ಲ. ಇದಕ್ಕೆ ಕಾರಣವೆಂದರೆ ಸುಖವು ಹೊರಗಿನಿಂದ ಸಂಪಾದಿಸುವುದಿರುವುದಿಲ್ಲ, ಅದು ನಮ್ಮಲ್ಲಿಂದಲೇ ಹೊಂದುವುದಾಗಿರುತ್ತದೆ. ನಾವು ಇರುವವರಿಗೆ ಜಗತ್ತು ಇರುತ್ತದೆ ಎಂಬ ಅರ್ಥದ ಗಾದೆಯುಂಟು. ಜಗತ್ತಿನ ಅಸ್ತಿತ್ವವು ನಮ್ಮ ಅಸ್ತಿತ್ವವನ್ನು ಅವಲಂಬಿಸಿರುತ್ತದೆ. ಉದಾಹರಣೆಗೆ, ನಮ್ಮ ಮನೆಯಲ್ಲಿ ವಿದ್ಯುತ್ ದೀಪಗಳು ಇರುತ್ತವೆ. ಅವು ಸ್ವಿಚ್ ಹಾಕಿದೊಡನೆ ಹತ್ತುತ್ತವೆ. ಒಂದು ವೇಳೆ ಆ ವಿದ್ಯುತ್ತಿನ ಉಗಮಸ್ಥಾನದಲ್ಲಿಯೇ ಏನಾದರೂ ವ್ಯತ್ಯಯ ಉಂಟಾದರೆ ಮನೆಯಲ್ಲಿಯೇ ಸ್ವಿಚ್ ಹಾಕಿದರೂ ದೀಪಗಳು ಹತ್ತುವುದಿಲ್ಲ. ಇಷ್ಟೇ ಅಲ್ಲದೆ ಮನೆಯಲ್ಲಿಯೇ ದೀಪಗಳನ್ನು ಸರಿಪಡಿಸುವ ಪ್ರಯತ್ನ ಮಾಡಿದರೂ ಮೂಲ ಸ್ಥಾನದಲ್ಲಿಯೇ ವ್ಯತ್ಯಯವು ಸರಿಯಾಗದ ಹೊರತು ಉಪಯೋಗವಾಗುವುದಿಲ್ಲ. ಅದರಂತೆ ನಮ್ಮಲ್ಲಿಯೇ ಸುಧಾರಣೆಯಾಗದ ಹೊರತು ಹೊರಗಿನಿಂದ ಸುಖ ಸಿಗಲಾರದು. ಸಮುದ್ರವು ಸಂಪೂರ್ಣ ಭೂಮಿಯ ಮೇಲೆ ದೂರದವರೆಗೆ ವ್ಯಾಪಿಸಿರುತ್ತದೆ, ಆದರೆ ಒಮ್ಮೆಯಾದರೂ ಯಾವುದೇ ಭಾಗದ ನೀರಿನಲ್ಲಿಯ ಕ್ಷಾರವು ಕಡಿಮೆಯಾಗಿರುತ್ತದೆಯೇ? ಅದರಂತೆ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಸುಖದ ವಿಷಯದಲ್ಲಿಯ ಅನುಭವವು ಒಂದೇ ಆಗಿರುತ್ತದೆ. ಅಂದರೆ ಸುಖವು ಜಗತ್ತನ್ನು ಅವಲಂಬಿಸಿರದೆ ನಮ್ಮನ್ನೇ ಅವಲಂಬಿಸಿರುತ್ತದೆ. ಅದಕ್ಕೆ ಉಪಾಯವೆಂದರೆ ನಮ್ಮದೇ ಸುಧಾರಣೆ ಆಗಬೇಕು. ಈ ಸುಧಾರಣೆಯನ್ನು ಹೇಗೆ ಮಾಡಬೇಕು? ದೇವರು ಮನುಷ್ಯನಿಗೆ ಉತ್ತಮ ಕೆಟ್ಟದ್ದನ್ನು ತಿಳಿದುಕೊಳ್ಳುವ ಬುದ್ಧಿ ಕೊಟ್ಟಿರುತ್ತಾನೆ. ಅದು ಬೇರೆ ಪ್ರಾಣಿಗಳಿಗೆ ಇರುವುದಿಲ್ಲ. ಆ ಬುದ್ಧಿಯ ಸಂಪೂರ್ಣ ಉಪಯೋಗ ಮಾಡಿಕೊಂಡು ನಾವು ಕೆಟ್ಟ ಸಂಗತಿಗಳನ್ನು ದೂರ ಮಾಡಿ ಉತ್ತಮವಾದದ್ದನ್ನೇ ಮಾಡುವ ಪ್ರಯತ್ನ ಮಾಡಬೇಕು. ಕೆಟ್ಟ ಸಂಗತಿಗಳನ್ನು ದೂರಗೊಳಿಸುವುದು ಪ್ರತಿಯೊಬ್ಬರಿಗೂ ಶಕ್ಯವಿರುತ್ತದೆ, ಏಕೆಂದರೆ ಅದರಲ್ಲಿ ಕೃತಿ ಮಾಡದಿರುವುದೇ ಮುಖ್ಯ ಕಾರ್ಯವಾಗಿರುತ್ತದೆ. ಇದು ಕೃತಿ ಮಾಡುವುದಕ್ಕಿಂತ ನಿಶ್ಚಿತವಾಗಿಯೂ ಸುಲಭವಿರುತ್ತದೆ. ಉತ್ತಮ ವಿಷಯಗಳನ್ನು ಎಲ್ಲರಿಗೂ ಮಾಡಲು ಬರುತ್ತದೆ ಎಂದೇನೂ ಇಲ್ಲ. ತಾತ್ಪರ್ಯವೇನೆಂದರೆ, ಸುಧಾರಣೆಯಾಗುವ ಮಾರ್ಗವೆಂದರೆ ಕೆಟ್ಟ ಸಂಗತಿ ಮಾಡುವುದನ್ನು ವಿಚಾರದಿಂದಲೇ ದೂರಗೊಳಿಸಿ ಉತ್ತಮ ಕಾರ್ಯಗಳನ್ನು ಯಥಾಶಕ್ತಿ ಮಾಡುತ್ತಾ ಹೋಗಬೇಕು. ಹಾಗೂ ಎಲ್ಲವನ್ನು ಮಾಡುತ್ತಿರುವಾಗ ಯಾವಾಗಲೂ ಭಗವಂತನ ಚಿಂತನೆ ಮಾಡುತ್ತಿರಬೇಕು. ಹೀಗೆ ಮಾಡುವುದರಿಂದಲೇ ಸುಖವಾಗುತ್ತದೆ. ಜಗತ್ತಿನಿಂದ ಸುಖ ಸಿಗುತ್ತದೆಂಬ ಕಲ್ಪನೆಯು ತಪ್ಪಾಗಿರುತ್ತದೆ. ನಿನ್ನದು ನಿನ್ನ ಹತ್ತಿರವೇ ಇರುತ್ತದೆ, ಆದರೆ ಅದನ್ನು ಯೋಗ್ಯ ಸ್ಥಾನದಲ್ಲಿ ಶೋಧಿಸಬೇಕು. ನಾವು ಸ್ವತಃ ಜಗತ್ತಿನಂತೆಯೂ ನಡೆಯುವುದಿಲ್ಲ, ಅಥವಾ ಭಗವಂತನಂತೆಯೂ ನಡೆಯುವುದಿಲ್ಲ. ಅಂದ ಮೇಲೆ ಜಗತ್ತು ನಮ್ಮಂತೆ ನಡೆಯಬೇಕೆಂದು ಏಕೆ ಅನ್ನಬೇಕು? ಭಗವದ್ಗೀತೆಯಲ್ಲಿ ಭಗವಂತನು ಮನಸ್ಸು ನಾನೇ ಆಗಿರುತ್ತೇನೆ ಎಂದು ಹೇಳಿರುತ್ತಾನೆ. ಭಗವಂತನ ಹೊರತಾಗಿ ಮನಸ್ಸಿನ ಸಿದ್ಧತೆ ಆಗುವುದಿಲ್ಲ. ಆದ್ದರಿಂದ ನಾವು ಭಗವಂತನನ್ನು ಗಟ್ಟಿಯಾಗಿ ಹಿಡಿಯಬೇಕು ಹಾಗೂ ಸಮಾಧಾನದಲ್ಲಿರಬೇಕು. ಯಾವಾಗಲೂ ಭಗವಂತನ ಸ್ಮರಣೆ ಮಾಡಬೇಕು ಹಾಗೂ ವೃತ್ತಿಗಳನ್ನು ಸ್ಥಿರವಾಗಿಟ್ಟುಕೊಳ್ಳಬೇಕು. ವೃತ್ತಿಗಳು ಸ್ಥಿರವಾದರೆ ಸಮಾಧಾನವು ಅದರ ಬೆನ್ನು ಹತ್ತಿ ಬರುತ್ತದೆ. ಇಂದಿನ ಮುಖ್ಯ ವಿಚಾರ, ನಮಗೆ ಬೇಕಾದ ವಿಷಯಗಳನ್ನು ಕೊಡುವುದರಲ್ಲಿ ಭಗವಂತನ ನಿಜವಾದ ಕೃಪೆ ಇರದೆ ಇದ್ದ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಧಾನ ಉಳಿಯುವುದೇ ಅವನ ನಿಜವಾದ ಕೃಪೆಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.